ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನೀವು ರೈತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಫ್ರೆಂಡ್ಸ್ ನೋಡ್ಬೋದು ಸ್ನೇಹಿತರೆ, ಏಕೆಂದರೆ ಈ ಸಲ ಕೃಷಿ ಮೇಲೆ ಎಲ್ಲಿ ನಡೆಯುತ್ತೆ ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡಿದ ಕೊನೆ ತಗೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಅಂದರೆ ಕೃಷಿ ಮೇಳ ಈ ಸಲ ಎಲ್ಲಿ ನಡೆಯುತ್ತೆ ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಎಲ್ಲ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಕೃಷಿ ಮೇಳ ಈ ಸದ್ಯ ನಡೀತಿದೆ, ಈ ವರ್ಷ ಕೃಷಿ ಮೇಳ ನಡೀತಿದೆ ಫ್ರೆಂಡ್ಸ್. ಎಲ್ಲಿ ಅಂದರೆ ನೋಡಿ ಫ್ರೆಂಡ್ಸ್, ಸಾಕಷ್ಟು ಈ ವರ್ಷದ ಕೃಷಿ ಮೇಳ ಅಂದರೆ ಈ ವರ್ಷದ ಹೊಸ ವರ್ಷದ ಕೃಷಿ ಮೇಳ ಎಲ್ಲಿ ನಡೆಯುತ್ತೆ ಅಂದರೆ ನಮ್ಮ ಅಚ್ಚುಮೆಚ್ಚಿನ ನಮ್ಮ ಧಾರವಾಡ ಅದರಲ್ಲಿ ನಡೆಯುತ್ತೆ ಫ್ರೆಂಡ್ಸ್. ಅಂದರೆ ಧಾರವಾಡದಲ್ಲಿ ಕೃಷಿ ಮೇಳ ನಡೆಯುತ್ತೆ ಫ್ರೆಂಡ್ಸ್. ನ್ಯೂಸ್ ಪ್ರಕಾರ ಬಂದಿದೆ ಫ್ರೆಂಡ್ಸ್, ಅಂದರೆ ಈ ವರ್ಷ ಧಾರವಾಡದಲ್ಲಿ ಕೃಷಿ ಮೇಳ ನಡೆಯಲಾಗುತ್ತೆ ಫ್ರೆಂಡ್ಸ್. ಫಿಕ್ಸ್ ಆಗಿದೆ ಅಂತ ಡೇಟ್ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಕಳೆದ ವರ್ಷಗಳ ದಿನಗಳಲ್ಲಿ ಫ್ರೆಂಡ್ಸ್, ಅಂದರೆ ಭಾರಿ ಮಳೆಯಿಂದಾಗಿ ಕಳೆದ ವರ್ಷದಲ್ಲಿ ಕ್ಯಾನ್ಸಲ್ ಆಗಿತ್ತು ಕೃಷಿ ಮೇಳ ಫ್ರೆಂಡ್ಸ್. ಅಂದರೆ ಈ ವರ್ಷ ಹಮ್ಮಿಕೊಂಡಿದೆ ಫ್ರೆಂಡ್ಸ್. ಅಂದರೆ 2022ರಲ್ಲಿ ಕೃಷಿ ಮೇಳ ಕೂಡ ಹಮ್ಮಿಕೊಂಡಿದೆ, ಅಂದರೆ ನಮ್ಮ ಧಾರವಾಡದಲ್ಲಿ ನಡೆಯಲಾಗುತ್ತೆ ಫ್ರೆಂಡ್ಸ್. 2022 ಕೃಷಿ ಮೇಳ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಂದರೆ ಧಾರವಾಡದ ಸುತ್ತಮುತ್ತ ರೈತರು ಕೂಡ ಇಲ್ಲಿ ಸೇರ್ಬೋದಾಗಿದೆ ಫ್ರೆಂಡ್ಸ್. ಈ ಬಾರಿ ಅಂದರೆ ಯಾವಾಗ ಆಗುತ್ತೆ, ಯಾವಾಗ ಅಂದರೆ ಡೇಟ್ ಫಿಕ್ಸ್ ಆಗಿದೆ ಅಂದರೆ ನೋಡ್ಬೋದು ಫ್ರೆಂಡ್ಸ್. ಅಂದರೆ ಧಾರವಾಡದಲ್ಲಿ ಅಂದರೆ ಕೃಷಿ ಮೇಳ ಈ ಸದ್ಯದಲ್ಲಿ 17 ರಿಂದ 20 ರವರೆಗೆ ನಡೆಯಲಾಗುತ್ತೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ತಿಳಿಸಿದೆ ಫ್ರೆಂಡ್ಸ್. ಅಂದರೆ ನೋಟಿಫಿಕೇಶನ್ ಮುಖಾಂತರ ತಿಳಿಸಿದೆ ಫ್ರೆಂಡ್ಸ್. ಅಂದರೆ ಈ ತಾರೀಕಿಗೆ ಕೃಷಿ ಮೇಳ ಶುರುವಾಗುತ್ತೆ ಅಂತ ಹೇಳಿದೆ ಫ್ರೆಂಡ್ಸ್. 17 ರಿಂದ 20 ತಾರೀಕಿವರೆಗೆ ಎಲ್ಲ ರೈತರು ಕೂಡ ಕೂಡಬೋದಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ಕೂಡ ರೈತರಾಗಿದ್ದರೆ ಈ ಕೃಷಿ ಮೇಳಕ್ಕೆ ನೀವು ಕೂಡ ಹಮ್ಮಿಕೊಳ್ಳಬಹುದಾಗಿದೆ ಫ್ರೆಂಡ್ಸ್. ನೀವು ರೈತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಕೃಷಿ ಮೇಳದ ಬಗ್ಗೆ ಏನೇ ಡೌಟ್ ಇದ್ದರೂ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕೃಷಿ ಮೇಳದ ಬಗ್ಗೆ ಏನೇ ವಿಶೇಷ ಇದ್ದರೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ಬಾರಿ ಕೃಷಿ ಮೇಳದಲ್ಲಿ ವಿಶೇಷತೆ ಏನೆಂದರೆ ಹೊಸ ಹೊಸ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ನಡೆಯಲಾಗುತ್ತೆ ಫ್ರೆಂಡ್ಸ್. ಈ ಕೃಷಿ ಮೇಳಕ್ಕೆ ನೀವು ಕೂಡ ಸೇರಬಹುದಾಗಿದೆ ಫ್ರೆಂಡ್ಸ್. ನೀವು ಧಾರವಾಡದ ಸುತ್ತಮುತ್ತ ಹಳ್ಳೆಯರಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಇದರ ಬಗ್ಗೆ ಏನೇ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ. ನೀವು ಕೃಷಿ ಮೇಳಕ್ಕೆ ಹೋಗುತ್ತೀರಾ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂತ ನೋ ಅಂತ ಕಮೆಂಟ್ ಮಾಡಿ. ಕೃಷಿ ಬಗ್ಗೆ ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕೃಷಿ ಮೇಳಕ್ಕೆ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್, ಎಲ್ಲ ರೈತರಿಗೂ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.